ಸ್ನೇಹಿತ, ದೆಹಲಿಯಿಂದ BSY ದಿಢೀರ್ ಆಗಿ ವಾಪಸ್ ಬಂದಿದ್ದಾರೆ. ವಾಪಸ್ ಆಗುವುದಕ್ಕೆ ಕಾರಣ ಏನು? ಈ ಒಂದು ಪ್ರಶ್ನೆ ಈಗ ಮೂಡ್ತಿರೋದು. ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ. ಈಗ BSY ಜಾರಕಿಹೊಳಿ ಬ್ರದರ್ಸ್ ಜೊತೆ ಏನಾದರೂ ಚರ್ಚೆಯನ್ನು ನಡೆಸಬಹುದಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಜೊತೆ ಸಂಪರ್ಕದಲ್ಲಿರುವಂತಹ BJP ನಾಯಕರು ಈಗ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಮಾಹಿತಿ ಇದೆ. PNB ಬ್ಯಾಂಕ್ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿರುವಂತಹ ರಮೇಶ್ ಜಾರಕಿಹೊಳಿ ಸಾಕಷ್ಟು ಒಂದು ಉಗ್ರ ಸ್ವರೂಪದಲ್ಲಿ ಮಾತನಾಡಿದ್ರು. ಅಂದುಕೊಂಡಂತೆ ಸರ್ಕಾರಕ್ಕೆ ಏನಾದರೂ BJP ಶಾಕ್ ಕೊಡುತ್ತಾ DKShiಗೆ ಬಂಧನದ ಭೀತಿ. ಮತ್ತೊಂದು ಕಡೆ ಜಾರಕಿಹೊಳಿ ಸಹೋದರರ ಅಸಮಾಧಾನ. ಯಡಿಯೂರಪ್ಪ ಜೊತೆ ಇಂದು ಜಾರಕಿಹೊಳಿ ಬೆಂಬಲಿಗರ ಚರ್ಚೆ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಜಾರಕಿಹೊಳಿ ಬ್ರದರ್ಸ್ ಅಭಿಪ್ರಾಯವನ್ನು ತೆಗೆದುಕೊಂಡು ಸಂಜೆ ಏನಾದರೂ ದೆಹಲಿಗೆ BSY ಹೋಗ್ತಾರಾ ಅನ್ನೋದು ಪ್ರಶ್ನೆ. ಜಾರಕಿಹೊಳಿ ಬ್ರದರ್ಸ್ ಅಭಿಪ್ರಾಯ ವರಿಷ್ಠರಿಗೆ ತಿಳಿಸಲಿರುವಂತಹ BSY ಏನಾದರೂ BJP ಕಡೆ ಮುಖ ಮಾಡ್ತಾರಾ ಅಥವಾ ಇಲ್ವಾ, ಕಾಂಗ್ರೆಸ್ಗೆ ಅಂಟಿ ಕೂರ್ತಾರಾ, ಇದರ ಬಗ್ಗೆ ಚರ್ಚೆಯನ್ನು ಕೂಡ BSY ಜಾರಕಿಹೊಳಿ ಬೆಂಬಲಿಗರ ಜೊತೆ ಮಾತನಾಡ್ತಾರೆ ಅಂತ ಹೇಳಲಾಗ್ತಿದೆ. ನಂತರ ಅಭಿಪ್ರಾಯವನ್ನು ಪಡೆದುಕೊಂಡ ನಂತರ ದೆಹಲಿಗೆ ಹೋಗ್ತಾರಾ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿಯಲ್ಲಿ, ಬೆಳಗಾವಿ ರಾಜಕೀಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಹೊತ್ತಿದಂಥವರು. ಬೆಳಗಾವಿ ಅಂದ ಕೂಡಲೇ ನೆನಪಾಗೋದೆ ಈಗ ಜಾರಕಿಹೊಳಿ ಬ್ರದರ್ಸ್. ಹಾಗಾಗಿ ಅವರನ್ನು ಏನಾದರೂ BJP ಕಡೆ ಸೆಳೆಯುವಂಥ ಪ್ರಯತ್ನ ಆಗ್ತಿದೆಯಾ? ಒಂದು ವೇಳೆ ಸೆಳೆದ್ರೆ ಸರ್ಕಾರ ಉಳಿಯುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಏನು BSY ಅವರು ಅಲ್ಲಿ ದೆಹಲಿಯಿಂದ ಸಡನ್ ಆಗಿ ವಾಪಸ್ ಬಂದಿರೋದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಏನಾದರೂ ಸೂಚನೆ ಕೊಡ್ತಾ ಇದೆಯಾ ಇದು ಬಹುತೇಕ ಏನಾದರೂ ಬದಲಾವಣೆ ಬಗ್ಗೆ? ಖಂಡಿತವಾಗ್ಲೂ ಅವಿನಾಶ್, ಯಾಕೆಂದ್ರೆ ಈಗಾಗಲೇ ಯಡಿಯೂರಪ್ಪನವರು ರಾಜ್ಯ ಕಾರ್ಯಕಾರಿಣಿ ರಾಷ್ಟ್ರೀಯ ಕಾರ್ಯಕಾರಿಣಿಗಾಗಿ ಹೋಗಿರುವಂತದ್ದು, ಜೊತೆಗೆ ಲೋಕಸಭಾ ಚುನಾವಣೆಗೆ ಏನೇನು ಪ್ರಿಪರೇಷನ್ ಮಾಡ್ಕೊಡ್ಬೇಕು ಅನ್ನೋಂತ ವಿಚಾರವನ್ನು ಕೂಡ ಚರ್ಚೆ ಮಾಡಿ ಅನಂತರ ನಾಳೆ ನಡೆಯುವಂತ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿಕ್ಕೆ ಒಂದು ದಿನ ಮುಂಚಿತವಾಗಿಯೇ ಹೋಗಿದ್ರು. ಆದ್ರೆ ಇಲ್ಲಿ ನಿನ್ನೆ ಸಂಜೆ ಒಂದು ತೆರಳಿದಂತ ಯಡಿಯೂರಪ್ಪನವರು ಇವತ್ತು ಕಾರ್ಯಕಾರಿಣಿ ಆರಂಭ ಆಗಿದ್ರು ಕೂಡ ದಿಢೀರ್ನ ಕಾರ್ಯಕಾರಿಣಿಯನ್ನ ಬಿಟ್ಟು ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತು. ಸೊ ಯಾಕೆ ಯಡಿಯೂರಪ್ಪನವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತ ಮುನ್ಸೂಚನೆಗಳು ಇದೆ ಅನ್ನುವಂಥದ್ದು ಈಗ ಮಾಹಿತಿ ನ್ಯೂಸ್ ಏಟಿಂಗ್ ಲಭ್ಯ ಆಗಿರುವಂತದ್ದು. ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಅವ್ರ ಜೊತೆನಲ್ಲಿ BJP ನಾಯಕರು ನಿಕಟ ಸಂಪರ್ಕವನ್ನ ಸಾಧಿಸ್ತಾ ಇದ್ದಾರೆ. PLD ಬ್ಯಾಂಕ್ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿದ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಈ ಮೈತ್ರಿ ಸರ್ಕಾರಕ್ಕೆ ಒಂದು ಬಿಗ್ ಶಾಕ್ ಕೊಡುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಿದೆ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಯವರೊಬ್ಬರನ್ನ ಭೇಟಿ ಮಾಡಬೇಕು ಅನ್ನೋಂತ ನೆಪ ಹೇಳ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದ್ ಕಡೆಗೆ ಸಚಿವ DKShi ಕೂಡ ಬಂಧನದ ಭೀತಿ ಇರುವಂತದ್ದು, ಆದ್ರೆ ಮತ್ತೊಂದು ಕಡೆಯಲ್ಲಿ ಜಾರಕಿಹೊಳಿ ಅಸಮಾಧಾನ ಕೂಡ ಇದೆ. ಎಲ್ಲ ಬೆಳವಣಿಗೆಗಳು ಸರ್ಕಾರದ ಮೇಲೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ BJP ಪಾಲು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಅವರ ಈ ಮುಂದೇನ್ ಮಾಡಬೇಕು, ರಣತಂತ್ರವನ್ನು ರೂಪಿಸಬೇಕು ಅನ್ನೋದು ಕೂಡ ಮುಖ್ಯ ಆಗಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ದಿಢೀರ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜಾರಕಿಹೊಳಿ ಅವರ ಅಭಿಪ್ರಾಯವನ್ನ ಪಡೆದು ಅನಂತರ ಮತ್ತೆ ಸಂಜೆ ಒಳಗೆ ಯಡಿಯೂರಪ್ಪನವರು ದೆಹಲಿ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಈಗ ನ್ಯೂಸ್ ಏಟಿಂಗ್ ಸಿಗ್ತಾ ಇದೆ. ವಿರಾಜ್, ಧನ್ಯವಾದ ಮಾಹಿತಿಗಾಗಿ ರಮೇಶ್.